ಧಾರವಾಡ ನಗರದಲ್ಲಿ ನಡೆಯತಾ ಇದ್ದ ಹೈಟೆಕ್ ವೇಷಭಾಟಿಕೆಯನ್ನು ಬಯಲು ಮಾಡುವಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಿಸಿಬಿ ತಂಡ ಯಶಸ್ವಿಯಾಗಿದ್ದು ಕೊರೋನಾ ಸಮಯದಲ್ಲಿ ನಡೆದ ಪೊಲೀಸರ ಬೃಹತ್ ದಾಳಿ ಇದಾಗಿದೆ. ಧಾರವಾಡದ ಮಗದುಂ ಕಲ್ಯಾಣ ಮಂಟಪದ ಹಿಂಭಾಗದ ಚನ್ನಬಸವೇಶ್ವರ ನಗರದ ಮನೆಯೊಂದರಲ್ಲಿ ನಡೆಯತಾ ಇದ್ದ ಹೈಟೆಕ್ ವೇಷಭಾಟಿಕೆಯಲ್ಲಿ ನಾಲ್ಕು ಬೇರೆ ರಾಜ್ಯದ ಮಹಿಳೆಯರನ್ನು ರಕ್ಷಣೆ ಮಾಡಲಾಗಿದ್ದು ಐದು ಮಂದಿ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ಮುಗಿದ ನಂತರ ಅಂತಾರಾಜ್ಯ ವಾಹನಗಳು ಆರಂಭಗೊಂಡ ಕೆಲವೇ ದಿನಗಳಲ್ಲಿ ಧಾರವಾಡದಲ್ಲಿ ವೇಷಭಾಟಿಕೆಯನ್ನು ನಡೆಸಲಾಗ್ತಾ ಇತ್ತು ಎಂಬ ಅನುಮಾನಗಳು ಇಲಾಖೆಯಲ್ಲಿ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ಅಲ್ತಫಾ ಮುಲ್ಲಾ ತಂಡ ದಂಧೆಯನ್ನು ಭೇದಿಸಿದ್ದು ರಕ್ಷಣೆ ಮಾಡಿದ ಯುವತಿಯರು ಹಾಗೂ ದಂಧೆಯಲ್ಲಿ ಭಾಗಿಯಾಗಿದ್ದ ಐದು ಮಂದಿ ಪುರುಷರನ್ನು ಉಪನಗರ ಠಾಣೆಗೆ ಒಪ್ಪಿಸಲಾಗಿದ್ದು ತನಿಖೆ ನಡೀತಾ ಇದೆ. ಬನ್ನಿ ಬನ್ನಿ ನೀವು.